ನಮಸ್ಕಾರ ವೀಕ್ಷಕರೇ, ಎಂಡು ನ್ಯೂಸ್ಗೆ ಸ್ವಾಗತ. ಉಗಾರ್ ಪುರಸಭೆ ಮುಂದೆ ಧರಣಿ ಕುಳಿತ ಮಾಜಿ ಶಾಸಕ ರಾಜು ಕಾಗೆ. ಬಡವರ ದನಿಗೆ ಸ್ಪಂದಿಸಿದ ಅಧಿಕಾರಿಯ ಅಮಾನತ್ತಿಗೆ ಪಟ್ಟು ಹಿಡಿದ ಕಾಗವಾಡ್ ಮಾಜಿ ಶಾಸಕ ರಾಜು ಕಾಗೆ. ಆಪ್ತರ ಜೊತೆ ಪುರಸಭೆಯ ಮುಂದೆ ಪುರಸಭೆ ಅಧಿಕಾರಿಯ ಅಮಾನತ್ತು ಮಾಡುವಂತೆ ತಾಲೂಕು ದಂಡಾಧಿಕಾರಿಗೆ ಮನವಿಯನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಖುರ್ದ ಪುರಸಭೆಯ ಮುಂದೆ ಜನಸಾಮಾನ್ಯರೊಂದಿಗೆ ನೆಲದ ಮೇಲೆ ಕುಳಿತು ಧರಣಿಯನ್ನ ನಡೆಸಿದ್ರು. ಈ ಹಿಂದೆ ಟ್ಯಾಕ್ಸ್ ವಸೂಲಿಯಲ್ಲಿ ತಾರತಮ್ಯವೆಸಗಿರುವ ಆರೋಪದಡಿ ಅಧಿಕಾರಿಯ ವಿರುದ್ಧ ಅಹೋರಾತ್ರಿ ಧರಣಿಗೆ ಮುಂದಾದ ಸ್ಥಳೀಯರು ಹಾಗೂ ಸದಸ್ಯರಿಗೆ ಸ್ಪಂದಿಸದ ಆರೋಪದಡಿ ಪುರಸಭೆ ಅಧಿಕಾರಿಯ ಅಮಾನತ್ತಿಗೆ ಸತ್ಯಾಗ್ರಹ ಕೈಗೊಂಡಿದ್ದಾರೆ. ಅನ್ನ ಅಪ್ಪ ಅಂತ ಹೇಳಿ ಅಂತ ಕರೀರಿ ಅವನಿಗೆ ಒಂದು 100 ಸದಾರ್ ಸಾಹೇಬ್ರೆ ಸುಳ್ಳು ಹೇಳಲ್ಲ. ಎಲ್ಲ ಮೆಂಬರ್ನ ವಿಶ್ವಾಸ ತೊಗೊಂಡು ಕೆಲಸ ಮಾಡಿ ಏನಾಗೋದೈತಿ ಮೆಂಬರ್ ಏನು ಹೇಳೋದ್ರ ರೀ ಸಾಹೇಬ್ರೆ, ನನ್ನ ಮನೆಗೆ ಮನೆ ಕಟ್ಬಿಟ್ಟಾರ ಸರ್, ಒಂದು ರೋಡ ಒಂದು ಗಟ್ಟರ ಒಂದು ಇದನ್ನ ಜನಪ್ರತಿನಿಧಿ ಇದಾರ ಇವರು, ಜನಪ್ರತಿನಿಧಿ ಏನು ಹೇಳೋರ್ದಾರು, ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಅವಂಗೆ. ಪುರಸಭೆ ಚೀಫ್ ಆಫೀಸರ್ ಅಲ್ಲ ಅವ ಗಟ್ರ ತೆಗಿಲಾಕ ಯೋಗ್ಯ ಇಲ್ಲ. ಇವ್ರಿಗೆ ಅಥವಾ ನೀವು ಅಥೆಂಟಿಕೇಟೆಡ್ ಅಲ್ಲ, ಇವ್ರು ಚುನಾವಿತ ಆಗಿದ್ದಾರೆ, ಈಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಚುನಾವಣೆ ಆಯೋಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಯು ಆರ್ ನಾಟ್ ಅಥೆಂಟಿಕೇಟೆಡ್ ಮೆಂಬರ್ ಅಂತಾನಂದ್ರೆ ಅವ್ನು ಯಾರ ಬಿಟ್ಟಾರ್ರಿ ಸಾಹೇಬ್ರೆ? ಅಸೆಂಬ್ಲಿ ಹೋಗಿ ಪ್ರಮಾಣ ವಚನ ಶುಕ್ರ ಮಾಡ್ತೀವಿ ನಾವು. ವಿ ಆರ್ ನಾಟ್ ರಿಜಿಸ್ಟ್ರೇಷನ್ ಅಂದ್ರೆ ಇವ್ ರಿಜಿಸ್ಟ್ರೇಷನ್ ಅಲ್ಲ ಅಂದ್ರೆ ಏನವಂಗೆ ಏನು ಬುದ್ಧಿ ಇದೇನಿಲ್ಲರಿ ಅವಂಗೆ. ಅವನು ಟ್ರಾನ್ಸ್ಫರ್ ಮಾಡ್ಬೇಕು ನೋಡ್ರಿ ಅಲ್ಲಿ. ಹಿಂಗೆ ಇವತ್ತು ನೀವು ಏನು ರಿಪೋರ್ಟ್ ಹಾಕ್ತಾರೆ ಹಾಕ್ರಿ, ಇಲ್ಲ ನಾಳೆಯಿಂದ ನಾ ಬಂದ್ಕೊಂಡಾವ ಇಲ್ಲಿ. ಅದೇನಾದ್ರೆ ಯಾವ ರೀತಿ ಕರೀರಿ ಒಂದು 100 ಸಲ ನಿನ್ಗೆ ಯಾಕೆ ಬೇಕಪ್ಪ? ಎಲ್ಲರನ್ನು ಕರ್ಕೊಂಡು ವಿಶ್ವಾಸ ತೊಗೊಂಡು ಎಲ್ಲ ಮೆಂಬರ್ಗಳು 11 ಮೆಂಬರ್ ನಮ್ಮ ಪಕ್ಷದವ್ರದಾರೆ, 7 ಮೆಂಬರ್ ಬಿ ಜೆ ಪಿ ಅವ್ರದಾರೆ, ಇಂಡಿಪೆಂಡೆಂಟ್ 5 ಬಂದಿದ್ದಾರೆ. ಅವ್ರಿಗೆ ಅರ್ಥ ಆಗ್ತೈತಿ ನನ್ನ ಭಾಷೆ ನಿಮ್ಮ ರೀತಿ ಇದ್ದಿಲ್ಲ, ನನ್ನ ಭಾಷೆ ಅವ್ರು ನನ್ನ ಭಾಷೆ ಅವ್ರಿಗೆ ತಿಳಿಯೋದು. ನಾ ಏನು ಇಂಗ್ಲೀಷ್ ಅದು ಮಾತಾಡ್ತೇನೆ, ಹಿಂದಿ ಮಾತಾಡ್ತೇನೆ, ಕನ್ನಡ ಮಾತಾಡ್ತೇನೆ, ಬೇರೆ ಸ್ವಲ್ಪ ಬೆಂಗಳೂರು ಸೈಡ್ ಕನ್ನಡ ಅಲ್ಲ ಅಂತ ಕರೆ ಅವ್ರು ತಿಳಿದಿದ್ದೆ ನಿಮ್ಗೆ ಗೊತ್ತಿಲ್ಲ. ಏ ಅಣ್ಣ ಒಂದು ಮಿಂಟ, ನಿನ್ನ ಮನೆಗೆ ಏಡ್ಸಲ ಕರ್ತೇನೆ, ಗುರುಳಿಯವ್ರು ಕೇಳಿದ್ರೆ ಏಡ್ ಸಲ ಕರ್ದು ಹೇಳಿ ಬರ್ದು ಏನು ಹೇಳಿ ಏನು ಹೇಳಿ ಅಣ್ಣ ಚಲೋ ಕೆಲಸ ಮಾಡ್ಕೋತವ್ರು ನಮ್ಮೂರು ಭಾಳ ಚಲೋ ಐತಿ. ಏನು ಎಲ್ಲರಿಗೂ ವಿಶ್ವಾಸ ಮಾಜಿ ಶಾಸಕರು ಕಾರ್ಯಕರ್ತರು ಧರಣಿ ಕುರಿತು ಪುರಸ್ಕೃತ ಮುಖ್ಯಾಧಿಕಾರಿ ಮೇಲೆ ಅವರ ಆರೋಪ ಇತ್ತು. ಆರೋಪವನ್ನು ಮನವಿ ಕಟ್ಟಿ ಅವರು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಗಳ ಪ್ರತ್ಯೇಕ ಪ್ರಯತ್ನ ಮಾಡಿ ಇಲ್ಲ ನಮ್ಮ ಪುರಸ್ಕೃತ ಚೀಫ್ ಆಫ್ ಸ್ಟಾಫ್ಗೆ ಸಹಾಯ ಮಾಡಿ ಅವರಿಗೆ ಕೊಟ್ಟಿದ್ದೀನಿ. ತುಂಬ ಇಡೀ ಕಾರವಾರ